ಸ್ನೇಹಿತರೆ, ಇದನ್ನು ಜಗಟೆ ಸೊಪ್ಪು ಅಂತ ಹೇಳ್ತಾರೆ. ಕ್ಯಾಶಿಯಾ ಟೋರಾ, ಕೊಂಕಣಿಯಲ್ಲಿ ತೈಕೀಳೋ, ತುಳುವಿನಲ್ಲಿ ತಜಂಕ್ ಅಂತ ಹೇಳ್ತಾರೆ. ಮಳೆಗಾಲದಲ್ಲಿ ರಸ್ತೆ ಬದಿಯಲ್ಲಿ ಕುರುಚಲು ಕಾಡಿನ ಥರ ಚೆನ್ನಾಗಿ ಕಾಡು ಸಸ್ಯದ ಹಾಗೆ ಬೆಳೀತದೆ. ಸ್ನೇಹಿತರೆ, ಇಂದು ನಾನು ನಿಮಗೆ ಜಗತೆ ಸೊಪ್ಪಿನ ನೀರ್ದೋಸೆ ಮಾಡುವ ಕ್ರಮವನ್ನು ಹೇಳಿಕೊಡ್ತೇನೆ. ಬೇಕಾಗುವ ಸಾಮಗ್ರಿ: ಒಂದು ಕಪ್ ರೈಸ್, ನಾನಿಲ್ಲಿ ಅರ್ಧ ಕಪ್ ತಗೊಂಡಿದ್ದೇನೆ, 4-5 ಗರಿ ಜಗತೆ ಸೊಪ್ಪಿನ ಎಲೆಗಳು, 2 ಸ್ಪೂನ್ನಷ್ಟು ತೆಂಗಿನ ತುರಿ, ರುಚಿಗೆ ಉಪ್ಪು. ಈ ಎಲ್ಲ ಸಾಮಗ್ರಿಯನ್ನು ಒಟ್ಟಿಗೆ ಹಾಕಿ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬಿಕೊಳ್ಬೇಕು. ನಂತರ ಅದನ್ನು ನೀರ್ದೋಸೆ ಹಿಟ್ಟಿನ ಹದಕ್ಕೆ ತಂದು ನೀರ್ದೋಸೆಯನ್ನು ಹೊಯ್ಯಬೇಕು. ಮಿಕ್ಸಿಯಲ್ಲಿ ನೀರ್ದೋಸೆ ಹಿಟ್ಟನ್ನು ಈ ರೀತಿ ಕಡಿಬೇಕು. ಆಮೇಲೆ ಅದಕ್ಕೆ ನೀರು ಹಾಕಿಕೊಂಡು ಈ ರೀತಿ ತೆಳ್ಳಗೆ ನೀರಿನ ಹಾಗೆ ಈ ರೀತಿ ಹಿಟ್ಟನ್ನು ಹದಕ್ಕೆ ಬರಿಸಿಕೊಳ್ಬೇಕು. ಬಿಸಿಯಾದ ಕಾವಲಿಯಲ್ಲಿ ಎಣ್ಣೆ ಹಚ್ಚಿ ನಂತರ ನೀರ್ದೋಸೆಯನ್ನು ಹೊಯ್ದಾಗೆ ಇದನ್ನು ಹೊಯ್ದರೆ ತೆಳುವಾಗಿ ಚಟ್ನಿ ಜೊತೆ ತಿನ್ನಲು ಬಹಳ ರುಚಿಯಾಗಿರುತ್ತದೆ. ಕಾವಲಿ ಬಿಸಿಯಾಗಿದೆ, ಇದರ ಮೇಲೆ ಈಗ ನೀರು ದೋಸೆಯನ್ನು ಹಾಕಬೇಕು. ಈ ರೀತಿ ನೀರು ದೋಸೆಯನ್ನು ಹಾಕಿಕೊಳ್ಬೇಕು. ಬೇಕಿದ್ದಲ್ಲಿ ಮೇಲ್ಗಡೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ್ನು ಈ ರೀತಿ ಮೆಲ್ಲ ಸ್ವಲ್ಪ ಸವರ್ಕೊಳ್ಬೋದು. ನಂತರ ಈ ದೋಸೆಯನ್ನು ರೋಸ್ಟ್ ಬೇಕಾದರೆ ಅದನ್ನು ಮಗಚಿಬಿಟ್ಟು ಅದನ್ನು ಫ್ರೈ ರೋಸ್ಟ್ ಮಾಡ್ಬೋದು. ಇಲ್ಲದೆ ಹೋದರೆ ಹೀಗೇ ತಿನ್ನಲಿಕ್ಕೆ ಮೃದುವಾಗಿ ಚೆನ್ನಾಗಿರುತ್ತೆ. ಜಗತೆ ಸೊಪ್ಪಿನ ಪರಿಮಳದೊಂದಿಗೆ ಒಂದು ವಿಶಿಷ್ಟ ರುಚಿಯನ್ನು ಈ ನೀರ್ದೋಸೆಗೆ ಚಗಟೆ ಸೊಪ್ಪಿನ ಒಂದು ಪರಿಮಳ ಬಂದು ಒಂದು ವಿಶಿಷ್ಟ ರುಚಿಯನ್ನು ಕೊಡ್ತದೆ. ನೀರು ದೋಸೆಯನ್ನು 4 ಫೋಲ್ಡ್ ಮಾಡಿ ಈ ರೀತಿಯಲ್ಲಿ ಪ್ಲೇಟಿನಲ್ಲಿ ಹಾಕಿ ಸಾಂಬಾರು ಚಟ್ನಿಯೊಂದಿಗೆ ಸವಿದಲ್ಲಿ ರುಚಿಯಾಗಿರುತ್ತದೆ.